ಹೌದೌದು ಬಜೆಟ್ ಮೇಲೆ ಮಾತಾಡೋದು ಇದು ಬಜೆಟ್ ಸಂಬಂಧಪಟ್ಟದೆ ಭ್ರಷ್ಟಾಚಾರನು ಕೂಡ ಬಜೆಟ್ ಸಂಬಂಧಪಟ್ಟದೆ ಈಗ ಮಾನ್ಯ ಅಧ್ಯಕ್ಷರು ನಾನು ಹೋಗ ಬಿಡಿ ಅದು ಈಗ ಅದಕ್ಕೆಲ್ಲ ನಾನು ಎದುರವನು ಆಡ್ತೀವಿ ಅಂತಂದ್ರೆ ಎದುರ್ಕ ಬಿಡೋನಲ್ಲ ಹತಾಶನಾಗಕ್ಕೂ ಆಗೋಲ್ಲ ಆಮೇಲೆ ನನ್ನ ನಿಲುವಿನಲ್ಲಿ ಬದಲಾವಣೆನೂ ಆಗಲ್ಲ ಏ ಎದುರ್ಕೊಂಡು ನಮ್ಮ ನಿಲುವನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೂ ಹೋಗೋದಿಲ್ಲ ಏನ್ ನಿಲುವಿದೆ ಈಗ ಅದೇ ನಿಲುವಿನಲ್ಲಿ ನಾನು ಇರ್ತೀನಿ ಧೈರ್ಯ ಇದ್ರೆ ದಮ್ ಇದ್ರೆ ತಾಕತ್ ಇದ್ರೆ ಹೊಡೆದಾಕ್ಲಿ ನೋಡೋಣ ಇದು ಕೂಡ ಪ್ರಚೋದನೆ ಮಾಡದೆ ಅಲ್ವಾ ಸರ್ ಅಧ್ಯಕ್ಷರೇ ಬಾಯಿ ಹೇಳಿ ಅಷ್ಟು ಸುಲಭ ಅಲ್ಲ ಅದು ಅಧ್ಯಕ್ಷರೇ ಮುಗಿಸ್ಬಿಡ್ತೀವಿ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಐ ಆಮ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಥ್ರೆಟ್ ಎನಿ ಟೈಪ್ ಆಫ್ ಕಾನ್ಸಿಕ್ವೆನ್ಸ್ ಸರ್ ಅವ್ರು ಹೇಳಿದ್ರು ಆಡು ಭಾಷೆಯಲ್ಲಿ ನಾನು ಆಕಸ್ಮಿಕ ಹೇಳಿದೀನಿ ಆಡು ಭಾಷೆ ಅನ್ನೋದು ಯಾವ್ದ್ರಿ ನಿಮ್ಮ ಮನಸ್ಸಿಗೆ ಮುಗಿಸ್ಬಿಡಿ ಅನ್ನೋದು ಆಡು ಭಾಷೆನ ಮುಗಿಸ್ಬಿಡಿ ಅವ್ರನ್ನ ಮುಗಿಸ್ಬಿಡಿ ಅಂತ ಹೇಳಿದ್ರು ಆಡು ಭಾಷೆ ನಿಮ್ಗೆ ಇಂತ ಸಂದರ್ಭಗಳು ಅಲ್ದೇನೆ ಮತ್ತೆ ಯಾವ್ದು ಇಲ್ಲ ನಿಮ್ಮ ಹತ್ರ ಹಾಗಾಗಿ ಇವತ್ತು ನಥಿಂಗ್ ಡೆಫಿನಿಷನ್ ಹೊಡೆದಾಕ್ಬೇಕು ಅಂದ್ರೆ ಏನರ್ಥ ಯಾವ ಸಾಹಿತ್ಯನ ಹೊಡೆದಾಕ್ ಬಿಡ್ಬೇಕು ಆಡ್ಭಾಷೆನ ಇವರಿಗೆ ಸೈದ್ಧಾಂತಿಕವಾದಂತ ದಿವಾಳಿತನ ಸರ್ ರಾಜಕೀಯವಾಗಿ ಹೊಡೆದಾಕ್ಬೇಕಂತ ಸೈದ್ಧಾಂತಿಕವಾಗಿ ಎದುರಿಸಕ್ಕಾಗಲ್ಲ ಅಲ್ಲ ಅದು ಹೇಳಿದ ನಿಮ್ಮ ಗೋಡ್ಸೆ ಮಹಾತ್ಮ ಗಾಂಧೀಜಿ ಸೈದ್ಧಾಂತಿಕವಾಗಿ ಎದುರಿಸಲಾಗಲಿಲ್ಲ ರಾಜಕೀಯವಾಗಿ ಹೊಡೆದಾಕ್ಬೇಕಂತ ಸೈದ್ಧಾಂತಿಕ ಗೊತ್ತಾಗುತ್ತೆ ಏನ್ ಮಾತಾಡ್ತೀವಿ ಟ್ಯೂಷನ್ ಹೋಗಿ ಟ್ಯೂಷನ್ ದಿನ ಅದಿಲ್ಲ ಮಾನ್ಯ ಅಧ್ಯಕ್ಷರೇ ನಾನು ಅಲ್ಲಿಗೆ ಬಿಟ್ಟು ಅದು ನನ್ನ ಪ್ರಕಾರ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ ಸತ್ತೋಗಿದೆ ದುರ್ಬಲ ಮಂತ್ರಿ ಇದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹೋಮ್ ಮಿನಿಸ್ಟ್ರಿ ನಡೆಸಿದ್ರು ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನಡೆಸಿದೀನಿ ನೀವು ಚಾಲೆಂಜ್ ನಾನು ಚರ್ಚೆಗೆ ಬರ್ತೀನಿ ನಾನು ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ